ರಾಯಚೂರು ನಗರದಲ್ಲಿ ಚುನಾವಣೆಯ ಕಾವು ಉರಂಗೇರತೊಡಗಿದೆ. ರಾಯಚೂರು ನಗರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಂದು ಭರ್ಜರಿಯಾಗಿ ಪ್ರಚಾರ ನಡೆಸಿದರು. ವಾರ್ಡ್ ನಂಬರ್ 5 ರಲ್ಲಿ ಮತಯಾಚನೆಗೆ ತೆರಳಿದ ಶಿವರಾಜ್ ಪಾಟೀಲ್ಗೆ ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದ್ದಾರೆ. ಬಳಿಕ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ಮತದಾರರು ಕೂಡ ಉತ್ತಮವಾಗಿ ಸ್ಪಂದಿಸುತ್ತಿದ್ದು ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ. तो नम्मेल्ल सहोदरर सहोदरियर सेरि प्रचारक्के तावु बरलेबेकंत हेळि कर्कोंडु बंदिद्दारे. बहळ अद्दूरियागि स्वागत माडिद्दारे. इल्लि स्वल्प कामगारिगळु बाकि इदे. 100% चुनावणे मुगिद मेले ईगागले अनुदान माडिद्देवे. टेंडर्नु आगिद्देवे. कामगारि प्रारंभ आगिदे. बहुश ಇನ್ನೂ ಒಂದು ಕೋಟಿ ರೂಪಾಯಿಗಳ ಅನುದಾನ ಇಡಬ್ಲ್ಯೂಎಸ್ ಏರಿಯಾಕ್ ಬೇಕು. ಅವರಿಗೂ ಕೊಡ್ತೀವಿ ಅಂತ ಹೇಳಿದ್ದೇನೆ. ಉಳಿದಂತೆ ಎಲ್ಲಾ ಭಾಗದಲ್ಲಿನೂ ಕಾಮಗಾರಿಗಳು ಆಗಿದೆ. ಜನರ ಅಭಿಮಾನ ಆ ರೀತಿ ಇದೆ. ಏಕೆಂದರೆ ಈ ಸಾರಿ ರಾಯಚೂರಿನಲ್ಲಿ ಮೂರನೇ ಸಾರಿ ಯಾವುದು ಶಾಸಕರು ಹಿಂದೆ ಗೆದ್ದಿಲ್ಲ. ಈ ಸಾರಿ ನೀವು ಗೆಲ್ತೀರಿ ಅಂತ ಹೇಳಿ ಎಲ್ಲರೂ ಒಂದು ಬಾಯಲ್ಲಿ ಬರ್ತಾ ಇದೆ. ಎಲ್ಲ ದೇವರು ಅನ್ಕೊಂಡಂತೆ ಆಗಲಿ, ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ ಬಯಸುತ್ತೇನೆ. ಇವತ್ತು ನಮ್ಮೆಲ್ಲ ಸಹೋದರರು ಸಹೋದರಿಯರೆಲ್ಲರೂ ಸೇರಿ ಪ್ರಚಾರಕ್ಕೆ ತಾವು ಬರಲೇಬೇಕು ಅಂತ ಹೇಳಿ ವಿಸ್ತಾರ ನ್ಯೂಸ್ ನಿಖರ ಜನಪರ